ಚಾಂತಾರುವಿನ ಚಾಂ ಸ್ಟಾರ್ ಯೂತ್ ಕ್ಲಬ್ ನ ರಜತ ಸಂಭ್ರಮದ ಅಂಗವಾಗಿ ಚಾಂತಾರು ಗರಡಿಯಲ್ಲಿ ಜನವರಿ 22 ರಂದು ಚಂಡಿಕಾ ಯಾಗ ಪುರಮೆರವಣಿಗೆ ಸಭಾ ಕಾರ್ಯಕ್ರಮವು ನೀಲಾವರ ಸುಧೀರ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಿರಿಯ ಧಾರ್ಮಿಕ ಮುಖಂಡರಾದ ಬಸೂರು ಅಪ್ಪಣ್ಣ ಹೆಗಡೆ ಅವರು ಮಾತುಗಳನ್ನಾಡಿದರು. ಭಗವಂತನ ಸೇವೆ ಬಹಳ ಅಪರೂಪವಾದದ್ದು, ಬಹಳ ನಿರಂತರವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಈ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಶಾಸಕನಾಗಿ, ಸಹಕಾರಿ ಸಂಘದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಂಘ ವಿವಿಧ ಸಂಸ್ಥೆಗಳಲ್ಲಿ ಕೆಲ ಸೇವೆಯನ್ನು ಮಾಡಿ ನಾನು ನೋಡಿದ್ದೇನೆ. ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಬೇರಾವ ಕ್ಷೇತ್ರದಲ್ಲೂ ಸಿಗುವುದಿಲ್ಲ ಎನ್ನುವುದು ನನ್ನ ಅನುಭವದ ಮಾತು. ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಅನೇಕ ಸಮಸ್ಯೆಗಳಿರ್ತವೆ, ಅನೇಕ ಜವಾಬ್ದಾರಿಗಳಿರ್ತದೆ, ಅನೇಕ ಕಾರ್ಯಕ್ರಮಗಳನ್ನು ಅವನು ಕಡ್ಡಾಯವಾಗಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಭಗವಂತ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಿಗೆ ಯಜಮಾನನಾಗುವಂಥ ಒಂದು ಅವಕಾಶವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ನೀಲಾವರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಅಧ್ಯಕ್ಷರಾದ ಎನ್ ರಘುರಾಮ ಮಧ್ಯಸ್ಥರು ಅನಿಸಿಕೆಗಳನ್ನು ಹಂಚಿಕೊಂಡರು. ಮನುಷ್ಯನಿಗೆ ಭಗವಂತ ಮೂರು ಶಕ್ತಿಗಳನ್ನು ಕೊಟ್ಟಿದ್ದಾನೆ: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಭಗವಂತ ನಮಗೆ ಇಚ್ಛೆಯನ್ನು ಕೊಡ್ತಾನೆ. ಹೃದಯದಲ್ಲಿ ಪ್ರಾಣವಾಯು ಇದೆ ಅಂತಾದರೆ ಭಗವಂತ ನಮಗೆ ಇಚ್ಛೆಯನ್ನು ಕೊಡ್ತಾನೆ. ಆ ಇಚ್ಛೆಯನ್ನ ಜ್ಞಾನದಿಂದ ಪ್ರಯೋಗಿಸಿಕೊಳ್ಳಬೇಕು ಮನುಷ್ಯ. ಆ ಜ್ಞಾನ ಯಾರು ಕೊಡುದು ಅಂತ ಹೇಳಿದ್ರೆ ಸಮಾಜ, ಪರಿಸರ, ಹಿರಿಯರು, ಗುರುಗಳು, ಇವರು ಮಾತ್ರ ನಮಗೆ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ. ಇಚ್ಛೆ ಭಗವಂತ ಏನೋ ಕೊಟ್ಟು ಬಿಡ್ತಾನೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಆ ಮಾಡುವುದರಲ್ಲಿ ಜ್ಞಾನವನ್ನು ಕೊಡಬೇಕಾದಂತಹದ್ದು ಈ ಸಮಾಜ, ನಮ್ಮ ಹಿರಿಯರು. ಯಾಕಂದ್ರೆ ಇಚ್ಛೆ ಒಳ್ಳೆಯದಕ್ಕೂ ಭಗವಂತ ಇಚ್ಛೆ ಕೊಡ್ತಾನೆ, ಕೆಟ್ಟದಕ್ಕೂ ಭಗವಂತ ಇಚ್ಛೆ ಕೊಡ್ತಾನೆ. ಬೇಗವಾಗಿ ದ್ರೋಹ ಮಾಡತಕ್ಕಂಥ ವಿಚಾರದಲ್ಲೂ ಇಚ್ಛೆಯನ್ನೇ ಕೊಡ್ತಾನೆ ಭಗವಂತ. ಇಚ್ಛೆ ನಮಗೆ ನಿರಾಯಾಸವಾಗಿ ಇಚ್ಛೆ ಮನುಷ್ಯನಿಗೆ ಪ್ರಾಪ್ತವಾಗ್ತದೆ. ಆದರೆ ಆ ಇಚ್ಛೆಯನ್ನು ಸನ್ಮಾರ್ಗದತ್ತ ಬಳಸಿಕೊಳ್ಳತಕ್ಕಂಥ ಜ್ಞಾನ ಕೊಡತಕ್ಕಂಥದ್ದು ಮಾತ್ರ ಈ ಸಮಾಜ ಮತ್ತೆ ಗುರುಗೇರು ಮಾತ್ರ. ರಜತ ಸಂಭ್ರಮದ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಶೆಟ್ಟಿ ಅವರು ಮಾತುಗಳನ್ನಾಡಿದರು. ಚಾಂತಾರು ಪರಿಸರದಲ್ಲಿ ಸುಮಾರು 25-26 ವರ್ಷಗಳ ಹಿಂದೆ ಒಂದು ಕ್ರಿಕೆಟ್ ಸಂಸ್ಥೆಯ ಮೂಲಕ ಹುಟ್ಟಿಕೊಂಡಂತಹ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಪೂರೈಸಿ ಕೊರೋನಾ ಸಂದರ್ಭದಲ್ಲಿ ಮಾಡಬೇಕಾದಂತಹ ಕಾರ್ಯಕ್ರಮವನ್ನು ದೇಶಕ್ಕೆ ಒದಗಿದಂತಹ ಮಹಾಮಾರಿಯನ್ನು ಹಿಮ್ಮೆಟ್ಟಿಸುವುದರಲ್ಲಿ ನಾವು ಅದರ ಜೊತೆ ಕೈಜೋಡಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಒಂದು ವರ್ಷದ ಮಟ್ಟಿಗೆ ಮುಂದೂಡಿ ಈ ವರ್ಷ ನಮ್ಮ ರಜತ ಸಂಭ್ರಮವನ್ನು ತಮ್ಮೆಲ್ಲರ ಮುಂದೆ ಅತ್ಯಂತ ವೈಭವಯುತವಾಗಿ ಹಾಗೂ ದೇವರುಗಳ ಎಲ್ಲರ ಆಶೀರ್ವಾದವನ್ನು ಪಡೆಯುವ ನಿಟ್ಟಿನಲ್ಲಿ ಚಂಡಿಕಾ ಯಾಗವನ್ನು ಚಾಂತಾರ್ನ ಪ್ರಧಾನ ಕೇಂದ್ರ ಸ್ಥಾನವಾಗಿರುವಂತಹ ಬ್ರಹ್ಮ ವೈದ್ಯರಕಳ ಗರಡಿಯಲ್ಲಿ ಆಚರಿಸಿ ಊರಿನ ಸಮಸ್ತ ಭಕ್ತರಿಗೆ, ಗ್ರಾಮಸ್ಥರಿಗೆ ಭೋಜನವನ್ನು ವ್ಯವಸ್ಥೆ ಮಾಡಿ ಇಲ್ಲಿ ಒಂದು ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಹಾಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ, ಅವರ ಸೇವೆಯನ್ನು ಸ್ಮರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಸ್ನೇಹಿತರ ಒಮ್ಮನಸ್ಸಿನಿಂದ ಈ ಕಾರ್ಯಕ್ರಮ ಇವತ್ತು ವ್ಯವಸ್ಥಿತವಾಗಿ ನಮ್ಮ ಅಲ್ಪಬುದ್ಧಿಗೆ ತೋಚಿದಂತೆ ಇಲ್ಲಿ ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಆರೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷರಾದ ರತ್ನಾಕರ ಭಟ್, ಬ್ರಹ್ಮಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ವೆಂಕಟರಾಯ ನಾಯಕ್ ಬ್ರಹ್ಮ ಅವರ, ಶಾರದಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ ನಾಯ್ಕ್, ಉದ್ಯಮಿಗಳಾದ ಎಸ್ ನಾರಾಯಣ್ ಬ್ರಹ್ಮ ಅವರ, ಆರೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಗುರುರಾಜ್ ರಾವ್ ಆರೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಸಂಭ್ರಮದ ಪುರಮೆರವಣಿಗೆ ನಡೆಯಿತು. ಪ್ರಸ್ತುತ ಚಾನ್ಸ್ಟಾರ್ ಯೂತ್ ಕ್ಲಬ್ನ ಗೌರವಾಧ್ಯಕ್ಷರಾಗಿ
ದಾಮೋದರ ಮೆಂಡನ್ ಚಾಂತಾರು, ಅಧ್ಯಕ್ಷರಾಗಿ ಸುಧೀರ್ ಕುಮಾರ್ ಶೆಟ್ಟಿ ನಿಲಾವರ, ಉಪಾಧ್ಯಕ್ಷರಾಗಿ ರಾಜೇಶ್ ಶೆಟ್ಟಿ, ಅಶೋಕ್ ಶೆಟ್ಟಿ ಇಕ್ಬಾಲ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಮನೋಜ್ ಶೆಟ್ಟಿ ಹೇರಂಜೆ, ಜೊತೆ ಕಾರ್ಯದರ್ಶಿಗಳಾಗಿ ಅರುಣ್ ಕುಮಾರ್ ಶೆಟ್ಟಿ, ಅಬ್ದುಲ್ ಲತೀಫ್ ಚಾಂತಾರು, ಕೋಶಾಧಿಕಾರಿಗಳಾಗಿ ನಿತೀಶ್ ಶೆಟ್ಟಿ ಹೇರಂಜೆ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಸಂತೋಷ್ ತೇವಾಡಿಗ, ಮಹೇಶ್ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿಗಳಾಗಿ ನಾಗೇಶ್ ಕೃಪಾಕರ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಕಿರಣ್ ಹೆಗಡೆ ಹೇರಂಜೆ, ಉಮೇಶ್ ಶೆಟ್ಟಿ ಹೇರಂಜೆ, ಸಂಘಟನಾ ಕಾರ್ಯದರ್ಶಿಯಾಗಿ ನರೇಂದ್ರ ಶೆಟ್ಟಿ, ಕಿಶೋರ್ ಹೆಗಡೆ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ.